ಕೇಂದ್ರ ಸರ್ಕಾರ ಕನ್ನಡ ಭಾಷೆ ಮೇಲೆ ಮಲತಾಯಿ ಧೋರಣೆ ತೋರಿಸ್ತಾ ಇರೋದು ಮತ್ತೆ ಬಹಿರಂಗವಾಗಿದೆ. ಕೇಂದ್ರ ಸರ್ಕಾರ ರಾಜ್ಯದ ಉದ್ಯೋಗಾಕಾಂಕ್ಷಿಗಳಿಗೆ ಅನ್ಯಾಯ ಮಾಡಿದೆ. ಬ್ಯಾಂಕಿಂಗ್ ಪರೀಕ್ಷೆಯಲ್ಲಿ ಕನ್ನಡವನ್ನು ನಿರ್ಲಕ್ಷ್ಯ ಮಾಡಿದ್ದ ಕೇಂದ್ರ ಸರ್ಕಾರ ತೀವ್ರ ವಿರೋಧದ ನಂತರ ಎಚ್ಚೆತ್ತು ಕನ್ನಡಕ್ಕೆ ಅವಕಾಶ ಮಾಡೋದಾಗಿ ತಿಳಿಸಿತ್ತು. ಬಳಿಕ LIC ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆಯಲು ಅವಕಾಶ ನೀಡಿರಲಿಲ್ಲ. ಇದೀಗ ಕೇಂದ್ರ ಸರ್ಕಾರದ ಶೀಘ್ರ ಲಿಪಿಗಾರರ ಹುದ್ದೆಗೆ ಸ್ಟಾಫ್ ಸೆಲೆಕ್ಷನ್ ಆಯೋಗ C ಮತ್ತು D ಗುಂಪಿನ ಅರ್ಜಿ ಆಹ್ವಾನಿಸಿದೆ. ಆದರೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಮಾತ್ರ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗಿದೆ. ಮತ್ತೊಮ್ಮೆ ಕನ್ನಡವನ್ನು ನಿರ್ಲಕ್ಷಿಸಿರುವ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಎಸ್, ಈಗಾಗಲೇ ಬ್ಯಾಂಕಿಂಗ್ ಪರೀಕ್ಷೆಯ ಬಗ್ಗೆ ಸಾಕಷ್ಟು ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜೊತೆಗೆ ತ್ರಿಭಾಷಾ ಸೂತ್ರದ ನೆಪದಲ್ಲಿ ಹಿಂದಿ ಭಾಷೆಯನ್ನು ಬಲವಂತವಾಗಿ ಹೇರಿಕೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಹಿಂದಿ ದಿವಸ್ ಆಚರಣೆಯ ದಿನ ಕನ್ನಡಿಗರು ಸಿಡಿದೆದ್ದಿದ್ರು. ಬ್ಯಾಂಕಿಂಗ್ ಪರೀಕ್ಷೆ ಬಗ್ಗೆ ಈಗಾಗಲೇ ಮಾತುಕತೆ ಸಾಕಷ್ಟು ನಡೆದಿತ್ತು. ಸಂಸದರು ಕೂಡ ಒಂದು ರೀತಿಯ ಹರ್ಷವನ್ನು ವ್ಯಕ್ತಪಡಿಸಿದರು. ಆದರೆ ಅದೆಲ್ಲವೂ ಕೂಡ ಸುಳ್ಳಾಗಿತ್ತು. ಈಗ ಮತ್ತೆ ಕೇಂದ್ರ ಸರ್ಕಾರದಿಂದ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ LIC ಒಂದು ಉದ್ಯೋಗಗಳೇನಿದ್ದಾವೆ, ಸೊ ಆ ಉದ್ಯೋಗಾಕಾಂಕ್ಷಿಗಳಿಗೆ ತಣ್ಣೀರ್ ಹರಚುವಂಥ ಕೆಲಸವನ್ನು ಮಾಡಿದೆ. ಕೇಂದ್ರದಿಂದ ಮತ್ತೆ ಕನ್ನಡಕ್ಕೆ ಅನ್ಯಾಯ ಆಗಿದೆ. ಶೀಘ್ರ ಲಿಪಿಗಾರರ ಹುದ್ದೆಗೆ ಕನ್ನಡಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಎಸ್, ಕನ್ನಡ ಪರ ಹೋರಾಟಗಾರ ಅರುಣ್ ಜಾವಗಲ್ ದೂರವಾಣಿ ಸಂಪರ್ಕದಲ್ಲಿದೆ. ಅರುಣ್, ನಾವು ಅವತ್ತು ಮಾತನಾಡಿದ ಹಾಗೆ ಕೇಂದ್ರ ಸರ್ಕಾರ ಎಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ತೋರಿಸ್ತಾ ಇದೆ ಅನ್ನೋದು ಮಾತನಾಡಿದ್ರಿ, ನೀವು ಕೂಡ ಅಸಮಾಧಾನ ಹಾಕಿದ್ರಿ. ಆದರೆ ಎಲ್ಲ ಒಂದು ಕಡೆ ಸುಮ್ಮನೆ ಬಾಯಿ ಮುಚ್ಚಿಸುವಂತ ತಂತ್ರಕ್ಕೆ ಕೈ ಹಾಕಿಬಿಡುತ್ತಾ ಅಂತ ಹಾಗೆ ಅನ್ನಿಸ್ತದೆ. ಇವತ್ತು ನೋಡಿದ್ರೆ ಇವತ್ತಿನ್ನೊಂದು ನೋಟಿಫಿಕೇಶನ್ ಬಂದಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ. ಅಲ್ಲೂ ಸಹ ಬರೀ ಪರೀಕ್ಷೆಗಳನ್ನ ಹಿಂದಿ ಇಂಗ್ಲಿಷ್ ಅಲ್ಲಿ ಮಾತ್ರ ನಡೆಸ್ತಾ ಇದ್ದಾರೆ. ಅದು ವಿದ್ಯಾರ್ಹತೆ 12ನೇ ಕ್ಲಾಸ್ ಓದಿರೋರಿಗೆ ಹುದ್ದೆಗಳು, ಸಿ ಮತ್ತೆ ಡಿ ಗುಂಪಿನ ಹುದ್ದೆಗಳು. ಅಲ್ಲೂ ಸಹ ಅದೇ ತರ ಮಾಡಿದ್ದಾರೆ. LIC ನಲ್ಲಿ ಸಹ ಹಾಗೆ ಆಗಿದೆ. ಇನ್ನು IBPS ವಿಚಾರದಲ್ಲೂ ನ್ಯಾಷನಲೈಸ್ ಬ್ಯಾಂಕ್ ಗಳಲ್ಲಿ ಯಾವುದೇ ತರಹದ ಪರೀಕ್ಷೆನೂ ಕನ್ನಡದಲ್ಲಿ ಕೊಡ್ತಾ ಇಲ್ಲ. ರೂರಲ್ ಬ್ಯಾಂಕ್ ವಿಚಾರದಲ್ಲಿ ತಗೊಂಡ್ರೆ ಮತ್ತೆ ಮೇನ್ ಎಕ್ಸಾಮ್ ನ ಕನ್ನಡದಲ್ಲಿ ಒಂದ್ ಸ್ವಲ್ಪ ಕನ್ನಡದಲ್ಲಿ ಕೊಡ್ತಾ ಇದಾರೆ, ಇನ್ನುಳಿದ್ನ ಇಂಗ್ಲಿಷ್ ಮತ್ತೆ ಹಿಂದಿಲಿ ಬರಿಬೇಕು ಅಂತ ಹೇಳ್ತಿದ್ದಾರೆ. ಇವೆಲ್ಲ ಗಮನಿಸಿದ್ರೆ ಸುಮ್ನೆ ಆಗಿನ ಕ್ಷಣಕ್ಕೆ ಕನ್ನಡಿಗರಿಗೆ ಕಣ್ಣೊರೆಸೋ ತರ ಮಾಡ್ತಾ ಇದಾರೆ ಹೊರತುನೆ ಒಂದು ಶಾಶ್ವತವಾಗಿ ಪರಿಹಾರ ಸಿಗೋ ತರ ಎಲ್ಲೂ ಕೇಂದ್ರ ಸರ್ಕಾರದವರು ಗಮನ ಕೊಡ್ತಿಲ್ಲ. ಜೊತೆಗೆ ನಮ್ಮ ಜನಪ್ರತಿನಿಧಿಗಳನ್ನು ಅಲ್ಲ ಅರುಣ್, ಈಗ ಕೇಂದ್ರ ಸರ್ಕಾರದ ಇಲಾಖೆಗಳೇನಿದ್ದಾವೆ, ಉದ್ಯೋಗಗಳಿದ್ದಾವೆ, ಅದು ಏನು ಕೇಂದ್ರೀಯ ವಿದ್ಯಾಲಯ ಆಗಿರಬಹುದು, LIC ಆಗಿರಬಹುದು, ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರಬಹುದು, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಜೊತೆಗೆ ಈಗ ಬ್ಯಾಂಕಿಂಗ್, ಎಲ್ಲದರಲ್ಲೂ ಕೂಡ ಕನ್ನಡಿಗರನ್ನ ಯಾಕೆ ಮೂರನೇ ಪಂಕ್ತಿಯಿಂದ ಕೂಡ ದೂರ ಇಡ್ತಾ ಇದೆ ಅಂತ. ಅಲ್ಲ, ಇಲ್ಲಿ ಬರೀ ಕನ್ನಡಿಗರು ಅಂತಲ್ಲ, ಹಿಂದಿಯೇತರ ಜನ ಯಾರಿದ್ದಾರೆ ಎಲ್ಲಾರ್ಗೂ ಇದೇ ತರ ಅನ್ಯಾಯ ಆಗ್ತದೆ. ಮುಖ್ಯವಾಗಿ ಏನಾಗಿದೆ ಅಂದ್ರೆ ಉತ್ತರ ಪ್ರದೇಶ ಮತ್ತೆ ಬಿಹಾರದಲ್ಲಿ ಏನು ಡೆನ್ಸಿಟಿ ಜಾಸ್ತಿ ಇದೆ, ಪಾಪ್ಯುಲೇಷನ್ ಡೆನ್ಸಿಟಿ, ಜನಸಾಂದ್ರತೆ ಜಾಸ್ತಿ ಇರೋದ್ರಿಂದ ಅಲ್ಲಿಯ ಜನರಿಗೆ ಬೇರೆ ಬೇರೆ ಕಡೆ ಉದ್ಯೋಗ ಅವಕಾಶಗಳನ್ನ ಒದಗಿಸಿ ಕೊಡೋ ನಿಟ್ಟಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತದೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಹಿಂದಿ ರಾಜ್ಯಗಳಲ್ಲಿ ಸುಮಾರು 150ರಿಂದ 200 ಸೀಟುಗಳಿಗಿಂತ ಹೆಚ್ಚು ಸೀಟುಗಳು MP ಸೀಟುಗಳು ಅಲ್ಲಿದೆ, ಅಲ್ಲಿಂದ ಆ ಹಿಂದಿ ರಾಜ್ಯಗಳಿಂದ ಬರುತ್ತೆ. ಆ ಹಿಂದಿ ಜನರ ಮನಸ್ಸನ್ನ ಗೆದ್ರೆ ಕೇಂದ್ರ ಸರ್ಕಾರ ಆಳೋದು ಸುಲಭ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಮಾಡ್ತಾ ಇದಾರೆ ಅಂತ ನನಗೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಅರುಣ್, ಟಿ5 ಜೊತೆ ಮಾತಾಡೋದಕ್ಕೆ.